ಚಾಮುಂಡೇಶ್ವರಿಯಲ್ಲಿ ರಣರೋಚಕ ರಾಜಕೀಯ ಜಿಟಿ ದೇವೇಗೌಡ ವಿರುದ್ಧ ಕೈಕಮಲ ರಣತಂತ್ರ ಕವಿಶ್ ಗೌಡ ಸಿದ್ದೇಗೌಡ ಲೆಕ್ಕಾಚಾರವಾದರೂ ಏನು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಒಂದು ಕಡೆ ಜಿಟಿ ದೇವೇಗೌಡರ ಜೊತೆಯಲ್ಲೇ ಇದ್ದು ಜೊತೆಯಲ್ಲೇ ರಾಜಕೀಯ ಮಾಡ್ಕ ಬಂದಂತ ಸಿದ್ದೇಗೌಡರು ಇದೀಗ ಅವರ ಎದುರಾಳಿ ಮತ್ತೊಂದು ಕಡೆ ಕವಿಶ್ ಗೌಡ ವಾಸುವರ ಮಗ ಯುವಶಕ್ತಿ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಜಿ ಟಿ ದೇವೇಗೌಡರು ಗೆದ್ದಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರನ್ನು ಸೋಲಿಸಿದ್ರು. ಆದರೆ ಈ ಬಾರಿ ಜಿ ಟಿ ದೇವೇಗೌಡರು ಒಂದಷ್ಟು ಪ್ರಬಲವಾಗಿ ಬೇರೂರಿದ್ದಾರೆ ಕ್ಷೇತ್ರದಲ್ಲಿ, ಒಂದಷ್ಟು ಲೆಕ್ಕಾಚಾರ ನಡೀತಾ ಇದೆ. ಇದೇ ಕಾರಣಕ್ಕಾಗಿ ಒಂದು ಕಡೆ ಸಿದ್ದೇಗೌಡ ಮತ್ತೊಂದು ಕಡೆ ಕವಿಶ್ ಗೌಡ ಇಲ್ಲೂ ಕೂಡ ಟ್ರಯಾಂಗಲ್ ಫೈಟಿಂಗ್. ಟ್ರಯಾಂಗಲ್ ಅಂದ್ರೆ ಏನು, ಮೊದಲು ಏನಾಗಿತ್ತು, ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅಂತಿತ್ತು. ಈ ಕವಿಶ್ ಗೌಡರನ್ನ ಕ್ಯಾಂಡಿಡೇಟ್ ಮಾಡ್ಲಾಗಿ, ಅವ್ರ ತಂದೆ ವಾಸುಗೆ ಚಾಮರಾಜ ಟಿಕೆಟ್ ಮಿಸ್ ಆಗ್ಲಾಗಿ ಬಂತು. ಇಲ್ಲೇನು ಅಂದ್ರೆ ಕವಿಶ್ ಗೌಡರ ಎಜುಕೇಶನ್ ಏನು, ಜಿ ಟಿ ದೇವೇಗೌಡರು ಸಿದ್ದೇಗೌಡರು ಕತೆ ಏನು ಅಂತ ಬಂದಾಗ ಕವಿಶ್ ಗೌಡ ಎತ್ತರಕ್ಕೆ ನಿಲ್ತಾರೆ. ಹೌದು. ಎರಡನೇದು, ಯಾಕೆಂದ್ರೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಜಿ ಟಿ ದೇವೇಗೌಡರನ್ನ ಉನ್ನತ ಶಿಕ್ಷಣ ಸಚಿವ ಖಾತೆ ಕೊಟ್ಟಾಗ ಅದಕ್ಕೆ ಅವರು ಹ್ಯಾಂಡಲ್ ಮಾಡಕ್ ಬರದೆ ಅದರಿಂದ ದೂರ ಉಳ್ಕೊಂಡಂತ ಸನ್ನಿವೇಶ ಕೂಡ ಆಯ್ತು. ಯಾಕೆಂದ್ರೆ ನಾನು ಓದಿಲ್ಲ, ನಾನು ಉನ್ನತ ಶಿಕ್ಷಣ ಏನ್ ಮಾಡ್ಲಿಲ್ಲ ಅನ್ನೋ ಒಂದು ಇದಿತ್ತು. ಸೊ ಹಾಗಾಗಿ ನಾಳೆಯ ಪ್ರಶ್ನೆ ಬಂದಾಗ, ರಾಜಕಾರಣದಲ್ಲಿ ಎಜುಕೇಶನ್ ವಿಚಾರ ಬಂದಾಗ, ಎಲ್ಲಾ ವಿಚಾರ ಬಂದಾಗ ಕವಿಶ್ ಗೌಡ ಯೋಗ್ಯ. ಅಂದ್ರೆ ಎಜುಕೇಶನ್ ವಿಚಾರಕ್ಕೆ ಬಂದಾಗ ರಾಜಕಾರಣ, ಇದು ಗ್ರಾಮ ಪಂಚಾಯತಿ ಅಲ್ಲ, ವಿಧಾನಸಭೆ. ಹೌದು. ವಿಧಾನಸಭೆಯಲ್ಲಿ ಆಯ್ಕೆ ಆಗ್ಬೇಕಾದ್ರೆ ಏನ್ ನಮ್ಗೆ ಅನುದಾನ ಬರುತ್ತೆ, ಏನ್ ಕತೆ, ಏನ್ ಮಾಡಬೇಕು, ಉದ್ಯೋಗ ಸೃಷ್ಟಿ ಕಡೆ ಏನ್ ಮಾಡಬೇಕು. ಈಗ ಎಲ್ಲರೂ ರೈತರಾಗ್ತಾ ಇಲ್ಲ, ರೈತರು ಮಕ್ಕಳೆಲ್ಲ ಕೆಲಸ ಹುಡುಕ್ತಾವ್ರೆ, ಜನರೇಷನ್ ಚೇಂಜ್ ಆಗಿದೆ. ಆ ಜನರೇಷನ್ ಏನ್ ಬೇಕು ಬೇಡ ಅಂತ ಹೆಚ್ಚು ಕಮ್ಮಿ ಕವಿಶ್ ಗೌಡರು ಗೊತ್ತು. ಜಿ ಟಿ ದೇವೇಗೌಡರು ಸಹಕಾರಿ ಸಂಘ ರೈತರ ವಿಚಾರದಲ್ಲಿ ಈಸ್ ಎಕ್ಸ್ಪರ್ಟ್. ಹೌದು. ಹಲ್ಲಗಳಿಯಂಗಿಲ್ಲ. ಸಿದ್ದೇಗೌಡರು ಅವರು ಬೇಸಿಕಲಿ ಜಿ ಟಿ ದೇವೇಗೌಡರಷ್ಟೇ ತಿಳ್ಕೊಂಡವ್ರೆ. ಆದ್ರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇವತ್ತಿನ ರಾಜಕಾರಣಕ್ಕೆ ಫಿಟ್ ಅಂದ್ರೆ ಕವಿಶ್ ಗೌಡ. ಈಗೇನು ಬರೀ ಕವಿಶ್ ಗೌಡನ ಬಗ್ಗೆ ನೆಗೆಟಿವ್ ಅಂಶಗಳು ಏನಿದೆ ನೋಡಿದಾಗ, ಅಬ್ಬರದ ರಾಜಕಾರಣ, ಇಂಡು ದಂಡು ಕಟ್ಕೊಂಡು ನುಗ್ತಾ ಇಲ್ಲ, ಒಡಿ ಬಡಿ ಅಂತ ತೊಡೆ ತಡ್ತಾ ಇಲ್ಲ, ಜನರ ಬಳಿ ನಾನು ಯೋಗ್ಯನಿದ್ದೇನೆ ವೋಟ್ ಹಾಕಿ ಅಂತ ಕೇಳ್ಕೊಂಡು ಹೋಗ್ತಾವ್ರೆ. ಅವ್ರ ತಂದೆ ವಾಸು ಕೂಡ ಟಿಕೆಟ್ ಸಿಕ್ಕಿಲ್ಲ, ಅವರು ಬಂದಿಲ್ಲಿ ಚುನಾವಣೆ ಮಾಡಕ್ ರೆಡಿ ಇದ್ದಾರೆ, ಮಾಡ್ತಾ ಇದ್ದಾರೆ. ಏನ್ ನೆನ್ಮೋನೆ ರಾಜಕಾರಣಕ್ಕೆ ಬಂದವ್ರು ಏನಲ್ವಲ್ಲ. ಕವಿಶ್ ಗೌಡ ಎಜುಕೇಟೆಡ್ ಕಂಪೇರ್ ಟು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕ್ಯಾಂಡಿಡೇಟ್ಗೆ ಕಂಪೇರ್ ಮಾಡಿದ್ರೆ ಕವಿಶ್ ಗೌಡರಿಗೆ MLA ಆಗ್ಲಿಕ್ಕೆ ಯೋಗ್ಯತೆ ಇದೆ ಅಂತ ಜನ. ಸಿಟಿ ಭಾಗ ಬರೋರೆಲ್ಲ ಕವಿಶ್ ಗೌಡ ಗುಡ್. ಈ ಗ್ರಾಮ ಪಂಚಾಯತಿ ಲೆವೆಲ್ ರಾಜಕಾರಣಕ್ಕೆ ಬಂದಾಗ GT ಓಕೆ, ಸಿದ್ದೇಗೌಡ ಓಕೆ ಅಂತ. ಹಾಗಾಗ್ಲಿ ತ್ರಿಕೋನ ಸ್ಪರ್ಧೆಗೆ ಬಂದಿದೆ. ಎಜುಕೇಟೆಡ್ ಪೀಪಲ್ಸ್ ಎಲ್ಲ ಯಾರ್ಯಾರು ಶಿಕ್ಷಣ ಈ ಬಗ್ಗೆ ಅರಿವು ತಿಳುವಳಿಕೆ ಎಲ್ರಿಗೂ ಇದೆ, ಅವ್ರು ಕವಿಶ್ ಗೌಡರ ಕಡೆ ಮೂವ್ ಆಗ್ತಾವ್ರೆ. ಇದು ಈಗ ಅಲ್ಲಿ ಬಂದಿರೋ ಒಳೇಟ್ಗಳೇನಾಗತ್ತೆ ಅಂತ ನೋಡ್ತಾರೆ. GT ದೇವೇಗೌಡ ಕಳೆದ ಬಾರಿ ಹೆಂಗೆ ಊದಲ್ ಕರ್ಕೊಂಡೋಗಿ ಗೆಲ್ಸ್ಬಿಟ್ರು ಅವ್ರನ್ನ ಸಿದ್ದರಾಮಯ್ಯ ವಿರೋಧಿಗಳು, JDS BJP ಕಾಂಗ್ರೆಸ್ ಅವ್ರು ಸೇರ್ಕೊಂಡು ಗೆಲ್ಸಿದ್ರು GT ದೇವೇಗೌಡರನ್ನ. ಇದೇ ಫಸ್ಟ್ ಟೈಮ್ ಬಹಳ ಬೆವರಿಳಿಸ್ತಾವ್ರೆ ಚಾಮುಂಡೇಶ್ವರಿಲಿ. ಹೌದು. GT ದೇವೇಗೌಡರು ನಾನು ಗೆದ್ದೇ ಗೆಲ್ತೀನಿ ಅಂತ ಎದೆ ತಟ್ಟಿ, ಏನು ಆಗ ಸಿದ್ದರಾಮಯ್ಯ ವಿರುದ್ಧ ಸುಲಭವಾಗಿದ್ರಲ್ಲ ಈ ಕ್ಯಾಂಡಿಡೇಟ್ ಯಾರು, ಸಿದ್ದೇಗೌಡರು ಕವಿಶ್ ಗೌಡರು, ಇವ್ರ ಮುಂದೆ ಬಹಳ ಸೈಕಲ್ ತೊಳಿತಾವ್ರೆ. ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವ್ರಿಗೆ ಕನ್ಫ್ಯೂಷನ್ ಅಂತೆ, ಏನಂತ ಕವಿಶ್ ಗೌಡರಿಗೆ ಸಪೋರ್ಟ್ ಮಾಡ್ಬೇಕಾ GT ದೇವೇಗೌಡರ ಪರ ಓಡಾಡ್ಬೇಕಾ ಅಂತ. ಪ್ರತಾಪ್ ಸಿಂಹ ಯಾರು, BJP ಸಂಸದ, ಅವ್ರ ಪಾರ್ಟಿ ಕ್ಯಾಂಡಿಡೇಟ್ ಯಾರು ಇಲ್ಲಿ. ಹೌದು, ಅವ್ರ ಪಾರ್ಟಿ ಕ್ಯಾಂಡಿಡೇಟ್ ಯಾರು ಇಲ್ಲಿ ಚುನಾವಣೆಗೆ ಮುಂಚೆ ಅಲ್ಲ, ಅವ್ರ ಪಾರ್ಟಿ ಕವಿಶ್ ಗೌಡ ಅವ್ರಿಗೆ ಮಾಡಬೇಕು. ಹೌದು. ಪಕ್ಷದ್ರೋಹ ಮಾಡುವಂತ ದ್ರೋಹಿ ಪ್ರತಾಪ್ ಸಿಂಹ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹೌದು. ಪಕ್ಷಕ್ಕೆ ವಿಶ್ವಾಸಘಾತಕತನ ಮಾಡುವಂತ ಪ್ರತಾಪ್ ಸಿಂಹ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ಸಹಜವಾಗಿ, ಯಾಕಂದ್ರೆ ಅವ್ರು ಸಿದ್ಧಾಂತ ಅವು ಇವು ಅಂತೆಲ್ಲ ದೊಡ್ಡ ದೊಡ್ಡದಾಗ ಭಾಷಣ ಮಾಡ್ತಾರಲ್ಲ, ಸೊ ಹಾಗಾಗಿ ಹಂಗೆಲ್ಲ ಪಕ್ಷಕ್ಕೆ ವಿರೋಧಿ ಮಾಡಲ್ಲ. ಆದ್ರೆ ಅವ್ರು ಇಷ್ಟು ವರ್ಷ ರಾಜಕಾರಣ ಮಾಡಿದಾಗ ಅವ್ರ ಕಾರ್ಲಿ BJP ಅವರು ಇರ್ತಿರಲ್ಲ, JDS ನ GT ದೇವೇಗೌಡರು. ಅದೇ ಕಾರಣಕ್ಕೆ ಒಂದಷ್ಟು ಜನ ಫೋನ್ ಮಾಡಿದಾಗ ಹೇಳೋದು, ಏನ್ ಮಾಡೋದು, ಇಬ್ರು ಸ್ನೇಹಿತ ಆಗಿದ್ರು, ಅವ್ರು ಒಂದೇ ಕಾರಲ್ಲಿ ಓಡಾಡ್ತಿದ್ರು. ಹಂಗಾರೆ ಇವರೇ JDS ಇರ್ಕತ್ತಾರ ಪ್ರತಾಪ್ ಸಿಂಹ. ಯಾರಿಗ ಗೊತ್ತು ರಾಜಕೀಯ, ಯಾರಿಗ ಗೊತ್ತು. BJP ಟಿಕೆಟ್ ಮಿಸ್ ಆದ್ರೆ, ಲೋಕಸಭೆಗೆ ಮಿಸ್ ಆದ್ರೆ, ನೀವೇ ಮಿಸ್ ಮಾಡಂಗಿಲ್ಲ. ಈಗ ನಮ್ಗೇನು ಒಂದ್ ತಿಂಗಳಿಂದ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಹೋಯ್ತಾರೆ ಅಂತ ಗೊತ್ತಿತ್ತಾ? ಯಾರು ಕನ್ಸಲ್ಲಾರು ಗೆಸ್ ಮಾಡಕ್ಕಾಗಿತ್ತಾ? ಹೋಗ್ಬಿಟ್ರು. ಅಂದ್ರೆ ಪ್ರತಾಪ್ ಸಿಂಹ JDS ಕ್ಯಾಂಡಿಡೇಟ್ ಆಗ್ಬೋದು ಮೈಸೂರಲ್ಲಿ ಅಂತ ಇಲ್ಲ, ಯಾವ ಕಾರಣಕ್ಕೂ ನಾವು ಹಂಗೆ ಹೇಳ್ತಿಲ್ಲ. ಏನ್ ಬೇಕಾದ್ರೆ BJP ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾ ಇಲ್ಲ, BJP ಅಭ್ಯರ್ಥಿ ಪರವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ ಅಂತ, ಇದು ಓಪನ್ ಸೀಕ್ರೆಟ್ ಮೈಸೂರಲ್ಲಿ. ಹೌದು. ಮೈಸೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಉರುಣ ಬಂದಿಲ್ಲ ಅಂದ್ರೆ ಉರುಣಾಗೆ ಎಟ್ಕಿಸ್ಕೊಂಡು ಹೋಗ್ತಾರೆ. ಆದ್ರೆ ಅವ್ರದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಚಾಮುಂಡೇಶ್ವರಿ ಕಾರಿಡಾರ್ ಮನುಷ್ಯ ಕರೆಕ್ಟ್ ಆಗಿ ಪ್ರಚಾರ ಮಾಡಲ್ಲ. ಪಿರಿಯಾಪಟ್ಟಣ ಮತ್ತೆ ಹುಣಸೂರನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇಲ್ಲ. ಹೌದು, ಕರೆಕ್ಟ್. ಹುಣಸೂರಲ್ಲಿ ಅವ್ರಿಗೆ BJP ಸಂಸದ ಆದ್ರೂ ಸಹ BJP ಗಿಂತ JDS ಮೇಲೆ ಲವ್ ಜಾಸ್ತಿ ಅಂತೆಲ್ಲ ಚರ್ಚೆ ಇದೆ. ಅದೇ ಕಾರಣಕ್ಕೆ ಹೇಳಿದೆ ಅವರು ಹಂಗೆ ಮಾಡ್ಕೊಂಡ್ರು ಹೈಕಮಾಂಡ್ ಅವರು ನೆಕ್ಸ್ಟ್ ಟಿಕೆಟ್ ಕೊಡಲ್ಲ ಅವರಿಗೆ ಅಲ್ಲ ಶಾಸಕರನ್ನ ಗೆಲ್ಲಿಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಮೂಲಾಜಿಲ್ದೆ ತಪ್ಪಿಸ್ತಾರೆ ಹೌದು ಚಾಮುಂಡೇಶ್ವರಲ್ಲಿ ಜಿಟಿ ಅಗೇನೆಸ್ಟ್ ಮಾತಾಡಲ್ಲ ಪ್ರತಾಪ್ ಸಿಂಹ ಅವರು ಹೌದು ಹರೀಶ್ ಗೌಡ್ರ ಪರವಾಗಿ ಹುಣಸೂರಲ್ಲಿ ಮಾತಾಡಲ್ಲ ಅಂದ್ರೆ ಇವರು ಆ ಬಿಜೆಪಿಗೆ ಅನ್ಯಾಯ ಮಾಡದಂಗೆ ಹೌದು ಕಾರ್ಯಕರ್ತರು ನೋಡ್ತಿರ್ತಾರೆ ಅದನ್ನ ಬಹಳ ಚೆನ್ನಾಗಿ ಓಪನ್ ಆಗಿ ಮಾತಾಡಿದ್ದಾರೆ ಹೌದು ಹಾಗಾಗಿ ಇಲ್ಲಿ ಟ್ರಯಾಂಗಲ್ ಫೈಟ್ ಇದೆ ಎಜುಕೇಟೆಡ್ ವೋಟರ್ಸ್ ಎಲ್ಲ ಕವಿಶ್ ಗೌಡರ ಕಡೆ ಬಿಜೆಪಿ ಪ್ಲಸ್ ಎಜುಕೇಟೆಡ್ ವೋಟರ್ಸ್ ಕವಿಶ್ ಗೌಡರ ಲಾಭ ಆಗುತ್ತೆ ಮತ್ತು ಅವರ ತಂದೆ ವಾಸು ಅವರು ಜಿಟಿ ದೇವೇಗೌಡರ ಸರಿಸಮನಾದ ನೆಟ್ವರ್ಕ್ ಅನ್ನು ಹೊಂದಿದ್ದಾರೆ ಹೌದು ಖಂಡಿತ ಜೆಡಿಎಸ್ ನ ಒಂದಷ್ಟು ಮಂದಿ ಕಾಂಗ್ರೆಸ್ ನ ಒಂದಷ್ಟು ಮಂದಿ ಕವಿಶ್ ಗೌಡರ ಕಡೆ ಮೂವ್ ಆಗಿದ್ದಾರೆ ಕವಿಶ್ ಗೌಡರು ಅಚ್ಚರಿಯ ಬೆಳವಣಿಗೆಯಲ್ಲಿ ಗೆಲ್ಲಬಹುದು ಅಂತ ಚರ್ಚೆ ಮಾಡ್ತಾವ್ರೆ ಏನ್ ಬೇಕಾದ್ರೆ ಆಗಬಹುದು ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಫೈಟ್ ಇದೆ ಜೆಡಿಎಸ್ ವರ್ಸಸ್ ಬಿಜೆಪಿ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಫೈಟ್ ಇದೆ ಜಿಟಿ ದೇವೇಗೌಡ ವಿರೋಧಿಗಳೆಲ್ಲ ಒಂದಾಗಿ ಕವಿಶ್ ಗೌಡ್ರಿಗೆ ಚುನಾವಣೆ ಮಾಡಬಹುದು ಅಥವಾ ಸಿದ್ದೇಗೌಡರು ಮಾಡಬಹುದು ಅಂತ ಬಟ್ ಸಿದ್ದೇಗೌಡರು ಮಾಡ್ತಾರ ಕವಿಶ್ ಗೌಡ್ರು ಮಾಡ್ತಾರೆ ಅಂದ್ರೆ ಕವಿಶ್ ಗೌಡ್ರಿಗೆ ಹೆಚ್ಚಿನ ಬಲ ಅರಿಯಬಹುದು ಅಂತ ಚರ್ಚೆ ಇದೆ ಫೈಟ್ ಬಿಟ್ವೀನ್ ಚಾಮುಂಡೇಶ್ವರಿ ಜೆಡಿಎಸ್ ವರ್ಸಸ್ ಬಿಜೆಪಿ ಕವಿಶ್ ಗೌಡ ವರ್ಸಸ್ ಜಿಟಿ ದೇವೇಗೌಡ ಇದೇ ಕವಿಶ್ ಗೌಡ ಬೇಗ ಬಿಜೆಪಿ ಸೇರ್ಕೊಂಡು 6 ತಿಂಗಳು ಮೊದಲೇ ಅಖಾಡಕ್ಕೆ ಇಳಿದಿದ್ರೆ ಇವತ್ತಿಗೆ ರಿಸಲ್ಟ್ ಕ್ಲಿಯರ್ ಅಂತ ಹೇಳ್ಬೋದಿತ್ತೇನೋ ಹೌದು ಹೇಳ್ಬೋದಿತ್ತೇನೋ ಬಟ್ ಈಗ ಫೈಟ್ ಇದೆ ತ್ರಿಕೋನ ಸ್ಪರ್ಧೆ ಅದರಲ್ಲಿ ಒಂದು ಸ್ವಲ್ಪ ಜೆಡಿಎಸ್ ಬಿಜೆಪಿ ನಡುವೆ ತುರುಸಿನ ಸ್ಪರ್ಧೆ ಇದೆ ಈ ಸಾರಿ ಜಿಟಿ ದೇವೇಗೌಡರನ್ನ ಮಣಿಸಲಿಕ್ಕೆ ಕಾಂಗ್ರೆಸ್ ಅವರು ಬಿಜೆಪಿ ಅವರು ಸ್ವಲ್ಪ ಜೆಡಿಎಸ್ ಅವರು ಸೇರ್ಕೊಂಡವ್ರೆ ಹೌದು ಕರೆಕ್ಟ್ ಯಾಕೆಂದ್ರೆ ಕಳೆದ ಬಾರಿ ಅವರೆಲ್ಲ ಜೆಡಿಎಸ್ ಎಂಎಲ್ಎ ಆಗಿದ್ದಾಗಲೂ ಜೆಡಿಎಸ್ಗಿಂತ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅವರಿಗೆ ಬಿಸ್ಕೆಟ್ ಹಾಕೊಂಡು ಅಂದ್ರೆ ನಿಮ್ ಪಾರ್ಟಿಗೆ ಬರ್ತೀನಿ ಅಂತ ಹೇಳ್ಕೊಂಡು ಆ ಪಾರ್ಟಿನೂ ಬೆಳಿದಂಗ್ ಮಾಡ್ಕೊಂಡು ಆರಾಮಾಗಿದ್ರು ಅದು ಜೆಡಿಎಸ್ ಅವ್ರ ಸಿಟ್ಟಿದೆ ಪಾಠ ಕಲ್ಸ್ಬೇಕು ಜಿಟಿ ದೇವೇಗೌಡರಿಗೆ ಅಂತ ಒಂದಷ್ಟು ಜನ ರೆಡಿ ಆಗವ್ರೆ ಒಳಮರ್ಮ ಅದು ಗೊತ್ತಿರುತ್ತೆ ಅವ್ರಿಗೂ ಯಾರು ಮಾಡಲ್ಲ ಅಂತ ಹೌದು ಎಸ್ ವೀಕ್ಷಕರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ಅರ್ಹರು ಯೋಗ್ಯರು ಯೋಗ್ಯರನ್ನ ಆಯ್ಕೆ ಮಾಡಿ ಯಾರು ಎಂಎಲ್ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಈತ ಎಂಎಲ್ಎ ಆದ್ರೆ ನಮ್ಮ ಸೇವೆ ಮಾಡ್ತಾನೆ ಶೋಕಿ ಮಾಡಲ್ಲ ಇಲ್ಲ ಎಂಎಲ್ಎ ಆಗ್ಬಿಟ್ಟು ಅವ್ನ್ ಬೇಕಾದಂತ ಲಾಭ ಮಾಡ್ಕೋತಾನೆ ಅನ್ನೋದಾದ್ರೆ ಓಟ್ ಹಾಕ್ಬೇಡಿ ಯಾರು ಎಂಎಲ್ಎ ಆಗಿ ಸೇವೆ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ ಯಾರು ಎಂಎಲ್ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವ್ರಿಗೆ ಓಟ್ ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ದಯವಿಟ್ಟು ಅಯೋಗ್ಯರನ್ನ ಕಳ್ಸಕ್ ಹೋಗ್ಬೇಡಿ ಇದು 224 ಕ್ಷೇತ್ರಕ್ಕೂ ಅನ್ವಯ ಹೌದು ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ವ್ಯಕ್ತಿಗತವಾಗಿ ಮತದಾನವನ್ನ ಮಾಡಿ ಓಟ್ ಹಾಕಿ ಮತದಾನ ಮಾಡಿ ಮತ ಮಾರಾಟ ಮಾಡಕ್ ಹೋಗ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ